ಆಟೋದಲ್ಲಿ ಸಂಬಂಧಿಕರ ಮನೆಗೆ ಹೋಗುವಾಗ ತಡೆದ ಗಿರಿನಗರದ ಇಬ್ಬರು ಕಾನ್ಸ್ಟೇಬಲ್ಗಳು ಹಣ ದರೋಡೆ ಮಾಡಿದ ಆರೋಪ ಕೇಳಿಬಂದಿದೆ ಎಂಟು ಲಕ್ಷ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ ಅಂತ ಆರೋಪಿಸಿ ಸುಕನ್ಯಾನೂರು ನಗರ ಪೊಲೀಸ್ ಆಯುಕ್ತ ಎನ್ಎಸ್ ಮೇಘರಿಕ್ ಅವರಿಗೆ ದೂರು ಕೊಟ್ಟಿದ್ದಾರೆ ಈ ಸಂಬಂಧ ತನಿಖೆಯ ನೇತೃತ್ವ ವಹಿಸಿರುವ ದಕ್ಷಿಣ ವಿಭಾಗದ ಡಿಸಿಪಿ ಶರಣಪ್ಪ ಗಿರಿನಗರ ಠಾಣಾಧಿಕಾರಿಗಳಿಂದ ಮಾಹಿತಿ ಕೇಳಿದ್ದಾರೆ ಮೆಜೆಸ್ಟಿಕ್ ನಿವಾಸಿ ಸುಕನ್ಯಾ ಅವರು ನಿನ್ನೆ ರಾತ್ರಿ ಒಂಬತ್ತು ಗಂಟೆಯ ವೇಳೆಗೆ ಪದ್ಮನಾಭ ನಗರದಲ್ಲಿರುವ ಸಂಬಂಧಿಕರ ಎಂಟು ಲಕ್ಷ ರೂಪಾಯಿ ಅಪಮೌಲ್ಯಗೊಂಡಿರುವ ನೋಟ್ಗಳನ್ನು ಆಟೋದಲ್ಲಿ ಕೊಂಡೊಯ್ತಾ ಇದ್ರು ಈ ವೇಳೆ ಗಿರಿನಗರದ ಸೀತಾವೃತ್ತದ ಬಳಿ ರಾತ್ರಿಪಾಳದಲ್ಲಿ ಗಸ್ತಲ್ಲಿದ್ದ ಇಬ್ಬರು ಕಾನ್ಸ್ಟೇಬಲ್ಗಳು ಆಟೋ ತಡೆದು ತಪಾಸಣೆ ನಡೆಸಿದ್ದಾರೆ ಬಳಿಕ ಹಣವನ್ನು ಕಂಡು ಓರ್ವ ಕಾನ್ಸ್ಟೇಬಲ್ ಸುಕನ್ಯರನ್ನ ಠಾಣೆಗೆ ಕರೆದೊಯ್ದಿದ್ದಾರೆ ಮತ್ತೊಬ್ಬರು ಬೇರೆ ವಾಹನದಲ್ಲಿ ಹಣ ತೆಗೆದುಕೊಂಡು ಹೋದ್ರು ಅಂತ ಸುಕನ್ಯಾ ದೂರಲ್ಲಿ ಆರೋಪ ಮಾಡಿದ್ದಾರೆ ನಮಗೆ ಒಬ್ಲೈಸ್ ಮಾಡಿ ಅವ್ರಿಗೆ ಆ್ಯಕ್ಷನ್ ತೊಗೊಂಡು ತನ್ನ ಮುಂದೆನೇ ಸಸ್ಪೆಂಡ್ ಮಾಡಿ ಕಳಿಸಿದ್ದಾರೆ ಸಸ್ಪೆಂಡ್ ಆರ್ಡರ್ ಮಾಡಿದ್ದಾರೆ ಆ್ಯಕ್ಚುಲಿ ನಂದು ಏಯ್ಟ್ ತೌಸಂಡ್ ಇತ್ತು ಸರ್ ಅದು ಏಯ್ಟ್ ಲ್ಯಾಕ್ಸ್ ಇತ್ತು ಅಷ್ಟು ದುಡ್ಡು ತಗೊಂಡು ನನ್ನ ಪಾಕೆಟ್ ಮನಿ ಏನಿತ್ತು ನನ್ನ ಪಾಕೆಟ್ ಮನಿನೂ ಒಂದು ಫೈವ್ ತೌಸಂಡ್ ಅಮೌಂಟು ತೊಗೊಂಡಿದ್ದಾರೆ ವಿತ್ ನನ್ನ ಐ ಡಿ ಕಾರ್ಡು ನಂದು ಆಫೀಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಮತ್ತು ನನಗೆ ಅವರೇ ತೊಗೊಂಡ್ಬಂದು ಅವರು ಡಿಪಾರ್ಟ್ಮೆಂಟ್ ಅವರೇ ನನಗೆ ನನ್ನ ಮನೆ ಹತ್ರ